ಸರ್ ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚದ್ರೋಗುತ್ತಾ ಸರ್? ನೋಡ್ರಿ, ಬಿಜೆಪಿ ಅವರೆಲ್ಲ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನ್ ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹುನರ್ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನ್ಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್ ಬಿಕಾಸ್ ಅದು ಬೇರೆ ಸಂದರ್ಭ. ಜನ ಇದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು, ನಾನೇ ಹೇಳಿದ್ದೆ ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಟೂರಲ್ಲಿ ಇರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿಜೆಪಿಯವ್ರನ್ನ ಕರ್ಕೊಂಡು ಹೋಗವ್ರೆ. ಬಟ್ ಅದೇ ಬಿಜೆಪಿಯವ್ರನ್ನ ಕೇಳಬೇಕಾಯ್ತಲ್ಲ, ಬಿಜೆಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಬಿಜೆಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನ್ ಹೇಳಿದ್ರು, ಅವ್ರ ಮೇಲೆ ಏನ್ ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನ್ ಹೇಳಿದ್ರು ನನಗೆ ಅಸೆಂಬ್ಲಿ, ಅವೆಲ್ಲ ಏನು ಯಾವ್ದನ್ನು ಮುಚ್ಚಿಡಕ್ಕಾಗಲ್ವಲ್ಲ. ಎಂತೆಂಥ ಪದಗಳಲ್ಲಿ ನಾವು ಉಪಯೋಗಿಸಿದ್ರು, ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ನಾನು ಇವತ್ತರು ಒಂದಿನ ಆ ಥರ ಪದ ಉಪಯೋಗಿಸಿದ್ವಲ್ಲ. ಸರ್ ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚದ್ರೋಗುತ್ತಾ ಸರ್? ನೋಡ್ರಿ, ಬಿಜೆಪಿ ಅವರೆಲ್ಲ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನ್ ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹುನರ್ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್ ಬಿಕಾಸ್ ಅದು ಬೇರೆ ಸಂದರ್ಭ. ಜನ ಇದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು, ನಾನೇ ಹೇಳಿದ್ದೆ ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಟೂರಲ್ಲಿ ಇರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿಜೆಪಿಯವ್ರನ್ನ ಕರ್ಕೊಂಡು ಹೋಗವ್ರೆ. ಬಟ್ ಅದೇ ಬಿಜೆಪಿಯವ್ರನ್ನ ಕೇಳಬೇಕಾಯ್ತಲ್ಲ, ಬಿಜೆಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಬಿಜೆಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನ್ ಹೇಳಿದ್ರು, ಅವ್ರ ಮೇಲೆ ಏನ್ ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನ್ ಹೇಳಿದ್ರು ನನಗೆ ಅಸೆಂಬ್ಲಿ, ಅವೆಲ್ಲ ಏನು ಯಾವ್ದನ್ನು ಮುಚ್ಚಿಡಕ್ಕಾಗಲ್ವಲ್ಲ. ಎಂತೆಂಥ ಪದಗಳಲ್ಲಿ ನಾವು ಉಪಯೋಗಿಸಿದ್ರು, ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ನಾನು ಇವತ್ತರು ಒಂದಿನ ಆ ಥರ ಪದ ಉಪಯೋಗಿಸಿದ್ವಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.